PCOD ಅಂತಂದ್ರೆ ಏನು, ಅದರ ಲಕ್ಷಣಗಳು ಏನು? ನಮಸ್ತೆ ಭಾನುವರೆ, ತುಂಬಾ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮೇಡಮ್, PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತಾರೆ. ಇದು ಮೋಸ್ಟ್ ಕಾಮನ್ ಹಾರ್ಮೋನಲ್ ಡಿಸಾರ್ಡರ್. ನಮ್ಮ ರಿಪ್ರೊಡಕ್ಟಿವ್ ಏಜ್ಡ್ ವುಮೆನ್ ಅಂತ ಏನು ಹೇಳ್ತೀವಿ ಅವರಲ್ಲಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಹಾರ್ಮೋನಲ್ ಡಿಸಾರ್ಡರ್. ಈ PCOD ಏನೇನು ರೋಗ ಲಕ್ಷಣಗಳು ಕಾಣಿಸ್ಕೋಬಹುದು? ಅವ್ರಿಗೆ ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಮತ್ತು ಸಿಂಪ್ಟಮ್ಸ್ ಆಫ್ ಆಂಡ್ರೋಜನ್ ಎಕ್ಸಸ್ ಅಂತ ಹೇಳ್ತೀವಿ, ಅಂದರೆ ಮೇಲ್ ಹಾರ್ಮೋನ್ಸು ಈ ಫೀಮೇಲ್ಸಲ್ಲಿ ಜಾಸ್ತಿಯಾಗಿ ಅದರಿಂದ ಕಾಣಿಸ್ಕೊಳ್ಳೋ ತೊಂದರೆಗಳು, ಮತ್ತು ನಮ್ಮ ಅಂಡಾಶಯಗಳಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳು ಕಾಣಿಸ್ಕೊಳ್ಳುತ್ತೆ. PCOD ಮಹಿಳೆಯರ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮೇಡಮ್? ನಾನಾ ರೀತಿ ತೊಂದರೆಗಳು ಕಾಣಿಸ್ಕೋಬಹುದು. ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ, ಅಂದರೆ ವುಮೆನ್ PCOD ಇರೋ ಮಹಿಳೆಯರಲ್ಲಿ ನಾರ್ಮಲ್ ಆಗಿ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗಬಹುದು, ಅದು ಒಂದು ತೊಂದರೆ. ನೆಕ್ಸ್ಟ್ ಎರಡನೇದಾಗಿ ಬಂತಂತಂದರೆ ಮೆಟಬಾಲಿಕ್ ಏನು ಡಿಸಾರ್ಡರ್ಸ್ ಅಂತಂತಂದರೆ, ಈ PCOD ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿ ಅವರಲ್ಲಿ ಹೆಚ್ಚಾಗಿ ಅಂದರೆ ಡಯಾಬಿಟಿಸು, ಹೈಪರ್ಟೆನ್ಷನ್ನು ಅಥವಾ ಅಬ್ನಾರ್ಮಲ್ ಲಿಪಿಡ್ ಪ್ರೊಫೈಲು, ಮತ್ತು ಇದರಿಂದ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ಸು. ಸೊ ಇದೆಲ್ಲ ಬರೋ ಸಾಧ್ಯತೆಗಳು. ಅಂದರೆ ಮುಂಚೆ ಕಂಪೇರ್ ಟು ನಾರ್ಮಲ್ ವುಮೆನ್ನು ಈ PCOD ಇರುವಂಥ ಮಹಿಳೆಯರಲ್ಲಿ ಸ್ವಲ್ಪ ಮುಂಚಿತವಾಗಿ ಬರೋ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ಲಾಂಗ್ ರನ್ನಲ್ಲಿ ತಗೊಂಡ್ರೆ ರಿಸ್ಕ್ ಆಫ್ ಕ್ಯಾನ್ಸರ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಬಹುದು, ಮತ್ತು ಏನು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ತೊಂದರೆಗಳು ಲಾಂಗ್ ರನ್ನಲ್ಲಿ ಬರಬಹುದು.